ಎಎನ್ಎಂ ನ್ಯೂಸ್ಗೆ ಸ್ವಾಗತ. ದಲಿತ ಸೇನೆ ಕೋನಪ್ಪಲ್ಲಿ ಘಟಕದ ನೂತನ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ರಾಜ್ಯ ಉಪಾಧ್ಯಕ್ಷ ಬಿಡಾ ಶ್ರೀನಿವಾಸ್. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋನಪ್ಪಲ್ಲಿ ಗ್ರಾಮ ಪಂಚಾಯಿತಿ ಘಟಕದ ದಲಿತ ಸೇನೆಯ ನೂತನ ಪದಾಧಿಕಾರಿಗಳನ್ನು ರಾಜ್ಯ ಉಪಾಧ್ಯಕ್ಷ ಬಿಡಾ ಶ್ರೀನಿವಾಸ್ ಅವರು ಇಂದು ಅವಿರೋಧವಾಗಿ ಆಯ್ಕೆ ಮಾಡಿದರು. ತಾಲೂಕಿನ ಕೋನಪ್ಪಲ್ಲಿ ಗ್ರಾಮದಲ್ಲಿ ನಡೆದ ದಲಿತ ಸೇನೆ ಪದಾಧಿಕಾರಿಗಳ ಆಯ್ಕೆಯ ಸಭೆಯಲ್ಲಿ ಕೋನಪ್ಪಲ್ಲಿ ಗ್ರಾಮ ಪಂಚಾಯಿತಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ನಂತರ ಅವರನ್ನು ಉದ್ದೇಶಿಸಿ ಮಾತನಾಡಿದ ಉಪಾಧ್ಯಕ್ಷ ಬಿಡಾ ಶ್ರೀನಿವಾಸ್ ಅವರು, ನಾನು ಕಳೆದ 6 ವರ್ಷಗಳಿಂದ ರಾಜ್ಯ ಖಜಾಂಚಿಯಾಗಿ ದಲಿತ ಸೇನೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ದೆಹಲಿಗೆ ಕರೆಸಿ ಅಲ್ಲಿ ನನ್ನನ್ನು ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಮತ್ತಷ್ಟು ಜವಾಬ್ದಾರಿ ವಹಿಸಿದ್ದಾರೆ. ಅದೇ ರೀತಿ ನೂತನ ಪದಾಧಿಕಾರಿಗಳು ಉತ್ತಮ ಕೆಲಸ ನಿರ್ವಹಿಸಿದರೆ ಗ್ರಾಮ ಪಂಚಾಯಿತಿಯಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪದಾಧಿಕಾರಿಗಳಾಗಿ ಆಗಬಹುದು. ಆ ನಿಟ್ಟಿನಲ್ಲಿ ಸಂಘಟನೆ ಕೆಲಸ ಮಾಡುವಂತೆ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ದಲಿತ ಸೇನೆಯ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವೆಂಕಟರಾಯಪ್ಪ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಎಸ್ ಮುರಳಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಶರಾದ ಕೆ ಇ ಶ್ರೀನಿವಾಸ್ ಮತ್ತು ಮಿಟ್ಟಳ್ಳಿ ನಾರಾಯಣ ಸ್ವಾಮಿ, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ರಾಮಾಂಜಿ, ಚಿಂತಾಮಣಿ ನಗರ ಘಟಕದ ಅಧ್ಯಕ್ಷರಾದ ಎಚ್ ಎನ್ ನಾಗರಾಜ್, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಯ ದಲಿತ ಸೇನೆಯ ಹಲವಾರು ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ಕೋನಪ್ಪಲ್ಲಿ ಗ್ರಾಮ ಪಂಚಾಯಿತಿ ದಲಿತ ಸೇನೆ ಅಧ್ಯಕ್ಷರಾಗಿ ಎನ್ ಅನಿಲ್ ಕುಮಾರ್, ಪಿ ನರಸಿಂಹ ಉಪಾಧ್ಯಕ್ಷರಾಗಿ, ಮುರಳಿ ಪ್ರಧಾನ ಕಾರ್ಯದರ್ಶಿಯಾಗಿ, ಗಂಗುಲಪ್ಪ ಕಾರ್ಯದರ್ಶಿಯಾಗಿ, ಕೆ ವೈ ಮುನಿರಾಜು ಖಜಾಂಚಿಯಾಗಿ, ಚರಣ್ ಸಂಘಟನಾ ಕಾರ್ಯದರ್ಶಿಯಾಗಿ, ಎನ್ ಹರೀಶ್ ಜಂಟಿ ಕಾರ್ಯದರ್ಶಿಯಾಗಿ, ವಿ ನರಸಿಂಹಮೂರ್ತಿ ಮತ್ತು ಕೆ ಜಿ ನರಸಿಂಹ ಸಲಹಾ ಕಾರ್ಯದರ್ಶಿಯಾಗಿ ನೇಮಕವಾದರೆ, ಸದಸ್ಯರಾಗಿ ಕಿಶೋರ್ ಕೆ ಎಂ, ಭರತ್ ಕೆ ಸಿ, ಶಂಕರ್ ಕೆ ಎಂ, ನರಸಿಂಹ ಕೆ ಎನ್, ನರಸಿಂಹಮೂರ್ತಿ ಕೆ ವಿ, ಅಶೋಕ್ ಕೆ ವಿ, ಶ್ರೀನಿವಾಸ್ ಕೆ ಎನ್ ಅವರು ಆಯ್ಕೆಯಾಗಿದ್ದಾರೆ. ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಮಾತಾಡಬೇಕಾಗಿ ಎಲ್ಲರ ಪರವಾಗಿ ದಲಿತ ಸೇನೆ ಪರವಾಗಿ ಕೋರಿಕೆ. ಎಲ್ಲರಿಗೂ ಜೈ ಭೀಮ್. ಈಗ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಮ್ಮ ಅನಿಲ್ ಅವರು, ಅನಿಲ್ ಸತ್ಯಪ್ಪ, ಅನಿಲ್ ಅವರು ಸುಮಾರು ನನ್ನ ಹತ್ರ ಒಂದು 3 ತಿಂಗಳಿಂದನೇ ಬಂದ. ಅಣ್ಣ, ನಾನು ಒಂದು ಕೋನಪಲ್ಲಿ ಇದರಲ್ಲಿ ನಾನೊಂದು ದಲಿತ ಸೇನೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು, ನೀವು ಅನುಮತಿ ಕೊಟ್ಟರೆ ನಾನು ಆಯ್ಕೆ ಮಾಡ್ತೀನಿ ಅಂತ ನನಗೆ ಹೇಳಿದಾಗ ನಾನು ವಿಚಾರ ಅವ್ರಿಗೆ ಕರೆಕ್ಟ್ ಆಗಿ ಹೇಳಿದೆ. ನೋಡಪ್ಪ, ದಲಿತ ಸೇನೆ ರಾಜ್ಯ ಖಜಾಂಚಿ ಆಗಿ ನನಗೆ ಪ್ರಮೋಟ್ ಮಾಡಿದ್ರು 2015. ನಾನೊಂದು 6 ವರ್ಷ ಕೆಲಸ ಮಾಡಿದ್ದಕ್ಕೆ ನನಗೆ ಡೆಲ್ಲಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ರು. ಸೊ ನೀವು ಅದೇ ರೀತಿ ಬೆಳೆಸ್ಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ. ನೀವು ಒಂದು ಸಂಘಟನೆ ಕಟ್ಟಬೇಕಾದ್ರೆ ಎಲ್ಲಾರನ್ನೂ ನಮ್ಮ ಊರಲ್ಲಿ ಇರೋರ್ನು ಪಕ್ಕದ ಇಲ್ಲ ಇದ್ರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ ಎಲ್ಲರೂ ಸೇರಿಸ್ಬಿಟ್ಟು ಒಂದು ವೇದಿಕೆ ರೆಡಿ ಮಾಡಪ್ಪ, ವೇದಿಕೆಗೆ ಬಂದು ನಾನು ನಿಮ್ಮನ್ನ ಆಯ್ಕೆ ಮಾಡ್ತೇನೆ ಅಂತ ಹೇಳಿದಾಗ, ಅದೇ ಮಾತನ್ನು ಮುಂದುವರಿಸಿ ಇವತ್ತು ಅನಿಲ್ ಅವರು ನಮ್ಗೆ ಗೌರವ ಕೊಟ್ಟು ಒಂದು ವೇದಿಕೆ ರೆಡಿ ಮಾಡಿ ಈ ವೇದಿಕೆ ಮೇಲೆ ಇಷ್ಟೊಂದು ಜನ ನಿಂತ್ಕೊಳ್ಳೋದ ಕಾರಣ ಆಗಿರೋದಕ್ಕೆ ಅನಿಲ್ಗೆ ತಲಸೇನ ರಾಜ್ಯ ಉಪಾಧ್ಯಕ್ಷ ವತಿಯಿಂದ ಅವ್ರಿಗೊಂದು ಅಭಿನಂದನೆ ಕೋರು, ಅವ್ರಿಗೊಂದು ಮಾಲಾರ್ಪಣೆಯನ್ನು ಮಾಡೋದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೆಂಕಟಪ್ಪನವರು ಹೂನಾಡಕ್ಕೆ ಅವ್ರನ್ನ ಸ್ವಾಗತಿಸ್ತಾರೆ. ಈಗ ಕೋನಪ್ಪಲ್ಲಿ ದಲಿತ ಸೇನೆ ನೂತನ ಪದಾಧಿಕಾರಿಗಳನ್ನು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ವಿ ಶ್ರೀನಿವಾಸ್ ಅವರ ಹೆಸರು ಕರೀತಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಚಿಂತಾಮಣಿ ತಾಲೂಕು ಅಧ್ಯಕ್ಷರು ಅವ್ರನ್ನ ಟವಲ್ ಹಾಕಿ ನಮ್ಮ ಮುಂದೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ.